ಮೊದಲನೇದಾಗಿ ನಮಗೆಲ್ಲರಿಗೂ ಧ್ಯಾನವನ್ನು ಮಾರ್ಗದರ್ಶನ ಮಾಡಿದಂತಹ ಮಹರ್ಷಿ ಪತ್ರಿಜಿ ಅವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಅರ್ಪಿಸುತ್ತಾ, ನನ್ನ ಹೆಸರು ಯಲ್ಲಪ್ಪ ಹನುಮಪ್ಪ ಕುರುಬಗಟ್ಟೆ ಅಂತೇಳಿ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನು. ಈ ಧ್ಯಾನಕ್ಕೆ ನಾನು ಬಂದಂತಹ ಒಂದು ಮಾರ್ಗ ಭಾಳ ವಿಚಿತ್ರವಾದಂಥದ್ದು. ನಾನು ನಿತ್ಯ ಸತ್ಸಂಗದಲ್ಲಿ ಹಾಗೂ ಯೋಗದಲ್ಲಿ ಪ್ರತಿನಿತ್ಯ ದಿನಕ್ಕೆ 2-3 ಗಂಟೆಗಳ ಕಾಲ ನಾವು ವ್ಯಯ ಮಾಡ್ತಾಯಿದ್ದೇವೆ. ನಾವು ಇಲ್ಲೇ ಗೋಕಾಕದಲ್ಲಿ ಬಂದು ಕನಿಷ್ಠ 25 ವರ್ಷದಿಂದ ಸೇವೆಯನ್ನು ಮಾಡ್ತಾಯಿದ್ದೇವೆ. ಇಲ್ಲೇ ಸ್ವತಃ ಮನೆಯನ್ನು ಕೂಡ ಇಲ್ಲೇ ಕಟ್ಟಿ ಇಲ್ಲೇ ವಾಸ ಮಾಡ್ತಾಯಿದ್ದೇವೆ. ಇಲ್ಲಿ ಬಸವರಾಜ್ ಪಾಟೀಲ್ ಎನ್ನುವಂಥವ್ರು ಒಬ್ಬರು ನಮ್ಮ ಸ್ನೇಹಿತರಿದ್ದರು, ನಮ್ಮ ಶ್ರೀ ಸತ್ಯ ಸಾಯಿಬಾಬಾ ಸಮಿತಿಯ ಸದಸ್ಯರು. ನಾವು ಅವರು ಆಧ್ಯಾತ್ಮಿಕ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಈ ಆಧ್ಯಾತ್ಮಿಕ ಕೇವಲ ಭಕ್ತಿಯಿಂದ ನಾವು ಪ್ರವಚನ ಮಾಡಿದರೆ ಅಷ್ಟೇ ಇದು ಮುಗಿತ ಅಥವಾ ಇದಕ್ಕಿಂತಲೂ ಹೆಚ್ಚಿನ ಏನಾದರೂ ಉನ್ನತ ಸಾಧನೆ ಇದೆ ಅಂತ ಚರ್ಚೆ ಮಾಡೋ ಸಂದರ್ಭದಲ್ಲಿ, ನಾವು ಮುಕ್ತಿಯನ್ನು ಪಡೆಯಬೇಕು, ಆ ನಿಟ್ಟಿನತ್ತ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ಒಂದು ವಿಚಾರ ಬಂತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೇಳಿದಾಗ ಆ ಬಸವರಾಜ್ ಪಾಟೀಲ್ರು ಹೇಳಿದರು, ಇಲ್ಲ ಆನಾಪಾನ ಸತಿ ಧ್ಯಾನ ಎನ್ನುವಂಥಕ್ಕಂಥ ಮಹರ್ಷಿ ಸುಭಾಷ್ ಪತ್ರಿಜಿಯವರು ಈಗಾಗಲೇ ಭಾಳಷ್ಟು ಒಂದು ಕ್ರಾಂತಿಕಾರಿ ಧ್ಯಾನ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಅದರಲ್ಲಿ ನಾನು ಬೆಂಗಳೂರಿಗೆ ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದಿದ್ದೇನೆ. ಭಾಳ ಉತ್ತಮವಾದಂಥ ಒಂದು ಧ್ಯಾನ ಕಾರ್ಯಕ್ರಮ ಇದೆ. ಅದನ್ನು ನಾವು ನೀವೆಲ್ಲರೂ ಕೂಡಿ ಆರಂಭ ಮಾಡಿದರೆ ನಾವು ಅಷ್ಟೇ ಮುಕ್ತಿ ಪಡೆಯೋದಲ್ಲ, ನಮ್ಮ ಜೊತೆಯಲ್ಲೇ ಇನ್ನೂ ಸಾಕಷ್ಟು ಜನರನ್ನು ಮುಕ್ತಿ ಪಡಿಸ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂಥೇಳಿ ಅವರು ಚರ್ಚೆಯೊಳಗೆ ಬಂದಂಥ ವಿಷಯ. ಅಂದಿನಿಂದ ನಾವು ಧ್ಯಾನಕ್ಕೆ ಸ್ವಲ್ಪ ನಾನು ಮನಸ್ಸು ಮಾಡಿದೆ. ಧ್ಯಾನವನ್ನು ಪ್ರತಿನಿತ್ಯ ಅವರು ರೂಢಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳಿದರು. ನಾವು ಮೊದಲಿಗಾಗಿ ನಿಧಾನವಾಗಿ ಕಣ್ಣನ್ನು ಮುಚ್ಚಬೇಕು, ಆ ನಂತರ ಕೈ ಬೆರಳು ನಿಧಾನವಾಗಿ ಸೇರಿಸಬೇಕು, ಆ ನಂತರ ಕಾಲುಗಳನ್ನು ಕ್ರಾಸ್ ಮಾಡಿ ಇಟ್ಕೋಬೇಕು ಅಂಥೇಳಿ ಮನಸ್ಸಿನೊಂದಿಗೆ ಮತ್ತು ಉಸಿರಿನೊಂದಿಗೆ ಮನಸ್ಸನ್ನು ಲೀನಗೊಳಿಸಿ ನಮ್ಮ ವಿಚಾರಗಳನ್ನು ತಡೆಗೊಳಿಸಿ ದೃಶ್ಯಗಳ ಕಡೆಗೆ ಮಾತ್ರ ನಾವು ಗಮನ ಕೊಡಬೇಕು ಅನ್ನುವಂಥ ವಿಚಾರನ ಹೇಳಿದರು. ಆ ನಿಟ್ಟಿನ ನಾವು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಕೊನೆಗೆ ಇದಿಷ್ಟೇ ಆದರೂ ಯಾವಾಗಲೂ ಒಂದು ದಿನ ನಾವು ಮಾಡ್ತಿದ್ದೀವಿ. ಆದರೆ ಕೊನೆಗೆ ಏನನ್ನಿಸ್ತಂದ್ರೆ ಅದರಿಂದ ಭಾಳಷ್ಟು ಸಮಾಧಾನ ಅಂತೇಳಿ ನಮಗೆ ಕಂಡು ಬಂತು. ಸಮಾಧಾನ ಕಂಡು ಬಂದಾಗ ಹಾಗಾದ್ರೆ ನಾವು ನಿತ್ಯ ಆರಂಭ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಇಲ್ಲೇ ಸಮೀಪದಲ್ಲಿ ಸಂಕ್ರಟಿಯಲ್ಲೊಂದು ಪಿರಮಿಡ್ ಇದೆ, ಆ ಪಿರಮಿಡ್ಗೆ ಹೋಗಿ ಅಲ್ಲಿ ನಮ್ಮ ರಂಗಣ್ಣ ಅನ್ನುವಂಥವ್ರು ಅಲ್ಲಿ ಮಾರ್ಗದರ್ಶಕರಿದ್ದಾರೆ. ಆ ಮಾರ್ಗದರ್ಶಕರಿಂದ ನಾವು ಈ ಸಂಪೂರ್ಣ ಜ್ಞಾನದ ಒಂದು ಧ್ಯಾನದ ಜ್ಞಾನವನ್ನು ಪಡೆದುಕೊಂಡು ನಾವು ಅದನ್ನು ನಿತ್ಯ ಆರಂಭ ಮಾಡಲಿಕ್ಕೆ ಅವಕಾಶ ಆಗ್ತದಂತೇಳಿ ಅಲ್ಲಿ ಪಡೆದುಕೊಂಡು ಬಂದೆವು. ಇಲ್ಲಿ 2022 ಫೆಬ್ರವರಿ 7ನೇ ತಾರೀಕಿನ ನಾವಲ್ಲಿ ಹೋಗಿದ್ದೀವಿ. ಹಾಗಾದರೆ ಅಲ್ಲಿ ಒಂದು ಈ ಕಿಂಗ್ ಚೇಂಬರ್ ಎನ್ನುವಂಥ ಒಂದು ಪಾಯಿಂಟಲ್ಲಿ ನಾವು ಹೋಗಿ ಕುಂತ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಮಗ್ಗಲದಲ್ಲಿ ಒಬ್ಬ ಸೂಕ್ಷ್ಮ ಶರೀರಧಾರಿ ಬಂದ ಕುಳಿತ. ಆ ಕುಳಿತಾಗ ಅವನು ಅದೇ ಈ ಜನವರಿ 1ನೇ ತಾರೀಕು 2022 ತಾರೀಕಿನಂದು ವಿದ್ಯುತ್ ಅಪಘಾತದಿಂದ ಅವನು ತೀರ್ಕೊಂಡಂಥ ವ್ಯಕ್ತಿ. ಆ ವ್ಯಕ್ತಿ ಬಂದು ಲಕ್ಕಪ್ಪ ಎನ್ನುವಂಥವ ಅವ ಬಂದು ಕುಳಿತ. ಕುಳಿತಾಗ, ಯಾಕಪ್ಪ ನೀನು ಇಲ್ಲೇ ಕುಳಿತಿದ್ದಿ, ನೀನು ಇಲ್ಲಿರೋದಲ್ಲ, ನೀನು ಹೋಗು ಮೇಲೆ ದೇವಲೋಕಕ್ಕೆ ಹೋಗು ಅಂತಂದಾಗ, ಹೌದ್ರಿ ನಾನು ಅಲ್ಲಿ ಹೋಗಬೇಕು ಅಂಥೇಳಿ ನನ್ನ ಮಾತು ಕೇಳಿದ ತಕ್ಷಣಕ್ಕೆ ಅವನು ಮೇಲೆ ಹೋಗೇಬಿಟ್ಟ. ಹಾಗೆ ಹೋಗೋದು ನಾನು ನೋಡ್ತಾ ಇದ್ದೆ ಧ್ಯಾನದಲ್ಲಿ. ಅಂದಿನಿಂದ ಇಂದಿನವರೆಗೂ ನಮ್ಮ ಕನಸಿನಲ್ಲಿಯೂ ಇಲ್ಲ, ಧ್ಯಾನದಲ್ಲಿಯೂ ಇಲ್ಲ, ಯಾವ ರೂಪದಲ್ಲಿ ಅವ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಧ್ಯಾನನ ಭಾಳಷ್ಟು ಮುಖ್ಯವಾದಂಥದ್ದು ಮತ್ತು ಇದರೊಳಂಥ ಶಕ್ತಿ ಇದೆ. ಸೂಕ್ಷ್ಮ ಈ ಶರೀರಗಳು ನಮಗೇನಾದರೂ ನಮ್ಮ ಸುತ್ತಮುತ್ತಲಿದ್ದರೆ ಅವುಗಳನ್ನು ಆ ಮುಕ್ತಿ ಮಾರ್ಗಕ್ಕೆ ಒಯ್ಯಲಿಕ್ಕೆ ಮಾರ್ಗದರ್ಶನ ಮಾಡ್ತದೆ ಅನ್ನುವಂಥ ಬಲವಾದ ನಂಬಿಕೆ ನಮಗೆ ಅಲ್ಲಿ ಬಂತು. ಅದಾದ ನಂತರ ಮತ್ತು ನಾವೊಂದು 10-15 ದಿವಸಗಳಾದ ನಂತರ ಇಲ್ಲಿ ನಮ್ಮ ಸುಮಾ ಮೇಡಮ್ ಅವರು ಒಂದು ಅವರ CC ಕ್ಯಾಮ್ರಾದ ಮುಖಾಂತರ ಆತ್ಮವನ್ನು ಬಂದದ್ದು, ಅವ್ರ ಜೊತೆ ಸಂವಾದ ಮಾಡಿದ್ದು ಅದೆಲ್ಲ ವಿಚಾರ ಕೇಳಿ, ಹಾಗಾದರೆ ಅದನ್ನು ನಾವು ಕಂಡುಹಿಡಿಬೇಕು, ಇಲ್ಲಿ ಗೋಕಾಕದವರು ಇದ್ದಾರೆ ಅಂತ. ಇಲ್ಲೂ ಕೂಡ PMC ಧ್ಯಾನ ಮಾಡೋರಿದ್ದಾರೆ, ಹಾಗಾದರೆ ಇವೆಲ್ಲರೂ ಕೂಡ್ಕೊಂಡು ನಾವು ಮಾಡಿದ್ದಾದರೆ ಇದನ್ನು ಭಾಳಷ್ಟು ಬೆಳೆಸ್ಬೋದಲ್ಲ ಅನ್ನೋಂಥ ಒಂದು ವಿಚಾರ ಬಂತು ನಮಗೆ ಬಸವರಾಜ್ ಪಾಟೀಲರಿಗೆ. ನಾವು ಸ್ವತಃ ಹುಡುಕೊಂತ ಬಂದಾಗ ಅವ್ರ ಮನೆಯವರೇ ಇಲ್ಲಿ ಇದ್ದಂಥವರು ನಮ್ಮ ಸರು ಮಲ್ದಿನಿ ಸರು ಬಾಗಿಲಲ್ಲಿ ನಿಂತಿದ್ದರು. ಇಲ್ಲಿ ಸುಮಾ ಮದುವೆ ಅಂತೇಳಿ ಮನೆ ಎಲ್ಲರಿ ಅಂತ ಕೇಳಿದಾಗ, ಯಾಕ್ರಿ ಅಂತ ಕೇಳಿದರು ಅವರು. ಇಲ್ಲ ಧ್ಯಾನದ್ದು ಅವ್ರಿಗೆ ಪರಿಚಯ ಇದೆ ರೀ, ಅದ್ರ ಸಲ ಅವ್ರ ಕೂಡ ನಾವು ಸಂವಾದ ಮಾಡಲಿಕ್ಕೆ ಬಂದಿದ್ದೇವೆ ಅಂತಂದಾಗ, ಅವರು ನೇರವಾಗಿ ಇದೆ ಮನೆ ಬರ್ರಿ ಅಂತೇಳಿ ಒಳಗೆ ಕರ್ಕೊಂಡು ಬಂದು ಸುಮಾ ಮೇಡಮ್ ಅವ್ರ ಕಡೆ ನಾವು ಅವರು
ಕೂಡಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದೆಲ್ಲ ಅನುಭವಗಳನ್ನು ಕೇಳಿದ್ವಿ. ನಮಗೆ ಉತ್ತಮವಾದಂಥ ಮಾರ್ಗದರ್ಶಕ ನಮಗೆ ಸಿಕ್ಕರು ಅಂಥೇಳಿ ಮತ್ತು ನಮಗೆ ಇನ್ನಷ್ಟು ಧ್ಯಾನಕ್ಕೆ ಬಲ ಬಂದಂಗಾಯಿತು. ಅವತ್ತಿನಿಂದ ನಾವು ಅವರು ಕುಡ್ಕೊಂಡು ಇಲ್ಲಿ ಕುಳಿತು ಚರ್ಚೆ ಮಾಡಿದ್ವಿ. ನಾವು ಅಷ್ಟೇ ಇದನ್ನು ವೈಯಕ್ತಿಕವಾಗಿ ಧ್ಯಾನವನ್ನು ಆರಂಭ ಮಾಡೋಕ್ಕಿಂತಲೂ ಒಂದು ನಾಲ್ಕಾರು ಜನ ಕೂಡಿಸ್ಕೊಂಡು ಈ ಧ್ಯಾನವನ್ನು ಸಾಕಷ್ಟು ಜನರಿಗೆ ಬೆಳೆಸಿದ್ದಾದರೆ ಇದು ಭಾಳಷ್ಟು ಜನರಿಗೆ ಉಪಯೋಗ ಆಗ್ತದಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದೀವಿ ರೀ. ಅದಾದ ನಂತರ ಅದು ಮಾತಾಡಿದ ಮರಣೇ ದಿವಸನ ನಾವು ಇದೇ ಈ ಕುಂತಂಥ ಸ್ಥಳದಲ್ಲಿನ ಕನಿಷ್ಠ 10 ಜನ ಕುಳಿತು ಇಲ್ಲ ಧ್ಯಾನವನ್ನು ಆರಂಭಿಸಿದ್ವಿ. ಆದರೆ ಇವತ್ತಿನ ದಿವಸ ಕನಿಷ್ಠ ಒಂದು 50-60 ಜನ ನಾವು ನಿತ್ಯ ಧ್ಯಾನವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಮದಳಿ ಸರು ಇವರವ್ರ ಮನೆಯ ಮೇಲೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಾಕಷ್ಟು ಜನರು ಇನ್ನೂ ಬರೋರಿದ್ದಾರೆ. ಇನ್ನೂ ಇಲ್ಲಿ ಗೋಕಾಕದಲ್ಲಿ PMC ಧ್ಯಾನ ಕೇಂದ್ರ ಇದೆ ಅಂತೆ, ನಾವು ಇನ್ನೂ ಅಲ್ಲಿ ಬರ್ತಾ ಇದ್ದೇವೆ. ನಮಗೆ ಇನ್ನಷ್ಟು ಅಲ್ಲಿ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮಗೆ ಕೇವಲ ಇದಷ್ಟೇ ಆಗಬಾರ್ದು, ಈ ಗೋಕಾಕ್ ತಾಲೂಕಿನ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲಾದ್ಯಂತ ಸಾಕಷ್ಟು PMC ಈ ಧ್ಯಾನ ಬಂಧುಗಳನ್ನು ಹೆಚ್ಚು ಮಾಡಬೇಕು. ನಾವು ಕೂಡ ಆರಾಮಾಗೋದರಲ್ಲಿ, ನಾವು ಆನಂದದ ಜೀವನ ಕಳೆಯೋದರಲ್ಲಿ, ಇಡೀ ನಾಗರಿಕ ಒಂದು ಸಮಾಜವನ್ನೇ ನಾವು ಸಂಪೂರ್ಣವಾದಂಥ ಈ ಒಂದು ಆನಂದದ ಜೀವನದಲ್ಲಿ ಎಲ್ಲರನ್ನು ತೊಡಗಿಸ್ಕೊಂಡು ನಾವು ಮುಂದೆ ಸಾಗಬೇಕು. ಮತ್ತು ಮಹರ್ಷಿ ಸುಭಾಷ್ ಪತ್ರಿಜಿಯವ್ರದ್ದು ಕೂಡ ಅದೇ ಒಂದು ಸಂದೇಶವಿತ್ತು. ಅವರ ವಿಡಿಯೋ ಕ್ಲಿಪ್ ಕೇಳಿದಾಗ ಹೇಳ್ತಾ ಇದ್ದರು ಏನಂತಂದರೆ, ನೀನು ಒಬ್ಬನೇ ಧ್ಯಾನ ಮಾಡೋದರಿಂದ ಅದು ಅಲ್ಪವಾದಂಥ ಲಾಭ ಆಗುತ್ತದೆ, ನೀನು ಜನರನ್ನು ಸಾಕಷ್ಟು ಸತ್ಸಂಗ ಕೂಡ್ಕೊಂಡು ನೀವು ಮಾಡಿದ್ದಾದರೆ ಅದು 3 ಪಟ್ಟು ಲಾಭ ಸಿಗುತ್ತದೆ ಅನ್ನುವಂಥ ವಿಚಾರವನ್ನು ತಿಳಿದು ನಾವು ಅದರಲ್ಲಿ ನಮ್ಮದಾದರೂ ಗುರಿ ಅದೇ ಇತ್ತು. ನಮ್ಮ ಗುರುಗಳು ಕೂಡ ಅದನ್ನೇ ತಿಳಿಸಿದ್ದಾರೆ. ಹಾಗಾದರೆ ಇದನ್ನು ನಾವು ಇನ್ನೂ ಕಂಕಣಬದ್ಧರಾಗಿ ಮಾಡಬೇಕು ಅಂತೇಳಿ ನಮ್ಮ ಸುಮಾ ಗುರುಮಾತೆಯವರು ನಾವು ಇಲ್ಲೆಲ್ಲ ಸದಸ್ಯರು ವಿಚಾರ ಮಾಡಿಕೊಂಡಾಗ, ಹಾಗಾದರೆ ಹೆಚ್ಚಿನ ಧ್ಯಾನಕ್ಕಾಗಿ ನಾವು ಪಿರಮಿಡ್ ವ್ಯಾಲಿಗೆ ಬೆಂಗಳೂರಿಗೆ ಹೋಗಿ ಬರೋಣ ಅಂತೇಳಿ ಎಲ್ಲರೂ ಮಾತಾಡಿದ್ದೀವಿ. ಆದರೆ ಇಲೆಕ್ಷನ್ನು ಮತ್ತು ಈ ಎಕ್ಸಾಮದ ಒಂದು ತೊಂದರೆಯಲ್ಲಿ ನನಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಎಲ್ಲ ಬಂಧುಗಳನ್ನು ಅಲ್ಲಿ ಕಳಿಸಿ ನಾವು ಹೆಚ್ಚಿನ ಧ್ಯಾನವನ್ನು ಪಡೆದುಕೊಂಡು ಬಂದು ಆ ತರಬೇತಿಯಿಂದ ಇನ್ನೂ ನಮ್ಮ ಗೋಕಾಕದ ಓಣಿ ಓಣಿಯಲ್ಲಿ ನಾವು PMC ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು, ಎಲ್ಲರಿಗೂ ಇದರ ಒಂದು ಲಾಭವನ್ನು ನೀಡಬೇಕು, ಮತ್ತು ನಾವು ಸುಖವಾಗಿ ಬಿಡುವ ಬದುಕೋದ್ರೊಂದಿಗೆ ಇಡೀ ಸಮಾಜವನ್ನು ಸುಖವಾಗಿ ಇರಲಿಕ್ಕೆ ಪತ್ರಿಜಿಯವರ ಒಂದು ಆ ಕನಸನ್ನು ನನಸಾಗಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ಅದನ್ನು ಬಾಬಾಜಿಯವರ ಆಶೀರ್ವಾದ ನಮಗೆ ಬೇಕಾಗಿದೆ. ಆ ಶಕ್ತಿಯ ಆಶೀರ್ವಾದ ಅವ್ರದ್ದು ನಾವು ಇನ್ನೂ ನಿತ್ಯದಲ್ಲಿ ಮುಂಜಾನೆ ಬೇಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿಲ್ಲೇ ನಮ್ಮ ಅಗ್ಗಲದಲ್ಲಿ ಕುಂತ ನಮ್ಮ ಮದಳಿ ಸರವರು ಒಂದು ಮಾತನ್ನು ಹೇಳಿದ್ದಾರೆ ಏನಂತಂದರೆ, ನಾನು ಇಲ್ಲೇ ಈ ಗೋಕಾಕದ ಬದಿಯಲ್ಲಿನ ಒಂದು ದೊಡ್ಡದಾದಂಥ ಹೊಲ ಇದೆ, ಆ ಹೊಲದಲ್ಲಿ ನಾನು ಆ ಪಿರಮಿಡ್ಗಾಗಿನ ಒಂದಷ್ಟು ಸ್ಥಳವನ್ನು ಮೀಸಲಿಟ್ಟಿದ್ದೇನೆ. ಅದನ್ನು ಇನ್ನೊಂದು 1 ವರ್ಷ ಅಥವಾ 2 ವರ್ಷದ ಒಳಗಾಗಿ ಅದನ್ನು ನಿಮಗೆ ಕಟ್ಟಿ ಕೊಡ್ತಾ ಇದ್ದೇನೆ, ಅದನ್ನು ಇನ್ನೂ ನೀವು ಹೆಚ್ಚಿನ ಸಾಧನೆ ಮಾಡಬಹುದು ಅಂತೇಳಿ ನಮಗವ್ರು ಮಾತನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮಹರ್ಷಿ ಸುಭಾಷ್ ಪತ್ರಿಜಿಯವರ ಆಶೀರ್ವಾದ ಇರಲಿ, ಮತ್ತು ಪಿರಮಿಡ್ ಬೆಳೀಲಿ, ಅದರೊಂದಿಗೆ ನಮ್ಮ ಈ ಎಲ್ಲ ಈ ಸಮಾಜದ ಜನರು ಆ ಪಿರಮಿಡ್ದ ಮುಖಾಂತರ ಧ್ಯಾನವನ್ನು ಮಾಡಿ ನಾವೆಲ್ಲರೂ ಸುಖದಿಂದ ಬದುಕುವಂಥ ಒಂದು ಒಳ್ಳೆಯ ಅವಕಾಶ ಸಿಗಲಿ. ಮತ್ತು ನಿಮ್ಮಂಥ ಎಲ್ಲ ಮಾರ್ಗದರ್ಶಕರು ಮೇಲಿನ ಮೇಲೆ ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಈ ಸಾಧನೆಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಕರೆಯಿಸಿದಂಥ ಮದಳಿ ಕುಟುಂಬದವರಿಗೂ ಹಾಗೂ PMC ಕನ್ನಡ ಚಲನಕ್ಕೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಅನುಭವದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಪತ್ರಿಜಿ ಗುರುಜಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.